ಈಗಾಗಲೇ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ರಾಜ್ಯ ನಾಯಕರು ಮುಂದಾಗ್ತಾ ಇದ್ದಾರೆ ಕಂದಾಯ ಸಚಿವ ಆರೋಶೋಕ್ಗೆ ಈ ಬಾರಿಯ ಚುನಾವಣೆ ಡಬಲ್ ಟಾಸ್ಕ್ ಒಂದು ಕಡೆ ಪದ್ಮನಾಭನಗರ ಚುನಾವಣೆ ಆದ್ರೆ ಇನ್ನೊಂದು ಕಡೆ ಕನಕ್ಪುರ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಚುನಾವಣಾ ಸಿದ್ಧತೆ ಯಾವ ರೀತಿ ಇದೆ ಕನಕ್ಪುರದಲ್ಲಿ ಯಾವೆಲ್ಲ ಹೊಸ ಟ್ರೆಂಡ್ಗೆ ಅಶೋಕ್ ಅವರು ಕಾರಣ ಆಗ್ತಾರೆ ಅಂತ ಮಾತನಾಡಲಿಕ್ಕೆ ಸ್ವತಃ ಕಂದಾಯ ಸಚಿವ ಆರೋಶೋಕ್ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಚುನಾವಣಾ ಸಿದ್ಧತೆ ಈಗಾಗಲೇ ಶುರುವಾಗಿದೆ ಈ ಸಲ ತಮಗೆ ರಾಷ್ಟ್ರೀಯ ನಾಯಕರು ಡಬಲ್ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಕನಕ್ಪುರದಲ್ಲಿ ಚುನಾವಣಾ ಟ್ರೆಂಡ್ ಯಾವ ರೀತಿ ಇದೆ ಮತ್ತೆ ನಾಮಪತ್ರ ಸಲ್ಲಿಕೆನ ಯಾವಾಗ ಮಾಡ್ತೀರಿ ನಾಳೆ ಹದಿನೇಳನೇ ತಾರೀಕು ಪದ್ಮನಾಭನಗರದಲ್ಲಿ ಹನ್ನೆರಡರಿಂದ ಒಂದು ಗಂಟೆವರೆಗೂ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಮಂಗಳವಾರ ಅದು ಮಧ್ಯಾಹ್ನ ಮೋಸ್ಟ್ಲಿ ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಕನಕ್ಪುರದಲ್ಲಿ ನಾಮಿನೇಷನ್ ಮಾಡ್ತಾಯಿದ್ದೀನಿ ನಮ್ಮ ನಾಯಕರಾದಂಥ ಮೋದಿಯವರು ಅಮಿತ್ ಶಾ ಅವರು ಬಸವರಾಜ್ ಬೊಮ್ಮಾಯಿಯವರು ನನಗೆ ಎರಡು ಕಡೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಎರಡು ಕಡೆ ನಾನು ಸಮಯ ಕೊಡಬೇಕು ಹೆಚ್ಚು ಸಮಯ ಕೊಡಬೇಕಾಗಿದೆ ಪದ್ಮನಾಭನಗರ ನಾನು ರೆಗ್ಯುಲರ್ ಆಗಿ ಗೆಲ್ಲುವಂಥ ಕ್ಷೇತ್ರ ಇಲ್ಲೂ ಕೂಡ ನಾನು ಓಡಾಡಬೇಕಾಗಿದೆ ಅದ್ರ ಜೊತೆಗೆ ಮುಖ್ಯವಾಗಿ ಕನಕ್ಪುರಕ್ಕೆ ಹೊಸದಾಗಿ ನಾನು ಅಭ್ಯರ್ಥಿಯಾಗಿದ್ದೀನಿ ಕೇಂದ್ರ ನಾಯಕರ ಆದೇಶದ ಮೇರೆಗೆ ಎಲ್ಲ ಜನಗಳ ಕನಕಪುರದ ಜನತೆಯ ಅಭಿಪ್ರಾಯದ ಮೇಲಿಗೆ ನಾನು ಅಲ್ಲಿ ನಿಲ್ತಾ ಇದ್ದೀನಿ ಸೊ ಇದೊಂದು ಸವಾಲು ಕೂಡ ಹೌದು ಅಲ್ಲಿನೂ ಕೂಡ ನಾನು ಚುನಾವಣಾ ಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಆಗಿದೆ ಎರಡು ದಿನದಿಂದೇ ನಮ್ಮ ಕಾರ್ಯಕರ್ತರ ಸಭೆ ನಾವು ಮಾಡಿದ್ದೀರಿ ಈಗ ಇವತ್ತು ಕೂಡ ಅಲ್ಲಿ ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಕಾರ್ಯಕರ್ತರ ಸಭೆಗೆ ಅದಾದಮೇಲೆ ಹದಿನೆಂಟನೇ ತಾರೀಕು ನಾಮಪತ್ರ ಸಲ್ಲಿಸ್ತೀರಿ ಸಲ್ಲಿಸಿ ಅದು ಸ್ಕ್ರೂಟ್ನಿ ಆದಮೇಲೆ ನನ್ನ ಚುನಾವಣಾ ಪ್ರಚಾರ ಶುರುವಾಗ್ತೈತೆ ಕೆಲವರೆಲ್ಲ ಕೆಲವು ಮಾಧ್ಯಮದಲ್ಲಿ ಇನ್ನೂ ಏನೂ ಅಶೋಕ ಹೋಗೇ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಕನಕಪುರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ನಮಗೆ ಆರು ಸಾವಿರ ಮಾತ್ರ ಓಟ್ ಬಿದ್ದಿರೋದು ಅದರಿಂದ ಚುನಾವಣೆಯಲ್ಲಿ ಸಾವಿರದ ಆರುನೂರು ಓಟ್ ಬಿದ್ದಿದೆ ಹೋಗ್ಬೇಕಾದ್ರೆ ಅಲ್ಲಿ ಸರಿಯಾಗಿ ಹೋಗಬೇಕು ಆಮೇಲೆ ಕೆ ಕೆಲವರು ಏನೋ ನಾವು ಹೋದ್ಮೇಲೆ ಅಲ್ಲಿ ಅಶೋಕ್ ಅವರು ಹೋದಾಗ ಇನ್ನೂರೇ ಜನ ಇದ್ರು ನೂರೇ ಜನ ಇದ್ರು ಅನ್ನೋದು ಕೂಡ ಆಪಾದನೆ ಮಾಡೋಕ್ಕೂ ತಯಾರೇಗಿರುವಂಥವರೇ ಈ ಥರದೆಲ್ಲ ಹೇಳ್ತಾ ಇದ್ದಾರೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಸರಿಯಾಗಿ ಹೋಗ್ಬೇಕು ನ್ಯಾಷನಲ್ ಪಾರ್ಟಿ ನಮ್ಮದು ಬಿ ಜೆ ಪಿ ಆಲ್ ಇಂಡಿಯಾ ಪಾರ್ಟಿ ಅದರಿಂದ ಹೋಗ್ಬೇಕಾದ್ರೆ ಸರಿಯಾಗಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಎರಡು ಸಭೆಗಳನ್ನು ನಾವು ಈಗಾಗಲೇ ಮಾಡಿದ್ದೀರಿ ಸೊ ಆ ಸಭೆಗೆ ಇವತ್ತು ಕೂಡ ಸುಮಾರು ಸುಮಾರು ಏಳ್ನೂರು ಎಂಟುನೂರು ಜನ ಬರ್ತಾ ಇದಾರೆ ಕನಕಪುರದ ಇದರಿಂದ ನಿಮಗೂ ಗೊತ್ತಿದೆ ಕನಕಪುರ ಅಂದರೆ ಏನು ಅಂತ ಅವರ ಅವರೆಲ್ಲ ಭಾಳ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂಥದ್ದು ಬೆದರಿಕೆ ಈ ಥರದ್ದೆಲ್ಲ ಇರುವಂಥ ಏರಿಯಾ ಅದರಿಂದ ಅಲ್ಲಿನ ಜನರ ಮಾನಸಿಕ ಧೈರ್ಯವನ್ನು ತುಂಬಿ ನಾವು ಚುನಾವಣೆಗೆ ಹೋಗ್ಬೇಕಾಗಿದೆ ಹೋಗಬೇಕಾದ್ರೆ ಪ್ರಾರಂಭದಲ್ಲೇ ಒಂದು ಒಳ್ಳೆಯ ಒಂದು ನಾಮಿನೇಷನ್ ಮಾಡಬೇಕಾದ್ರೆ ಒಳ್ಳೆಯ ಒಂದು ಜನ ಜನಗಳ ಜೊತೆ ನಾವು ಪ್ರಾ ಅಲ್ಲಿ ಪ್ರಾರಂಭ ಮಾಡಬೇಕು ಅದಕ್ಕೋಸ್ಕರ ಈ ತಯಾರಿಯನ್ನು ಮಾಡೋಕ್ಕೆ ಸಭೆಯನ್ನು ಕರೆದಿದ್ದೇವೆ ಹೇಳದಾಗೆ ಕನಕ್ಪುರ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಈಗ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಸತತ ಸಭೆಗಳನ್ನ ಕೂಡ ಮಾಡಿದೀರ ಗ್ರೌಂಡ್ ರಿಪೋರ್ಟ್ ಯಾವ ತರ ಇದೆ ಮತ್ತೆ ಯಾವೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನ ಈ ಸಲ ಟಾಕಲ್ ಮಾಡ್ತೀರಿ ಇಲ್ಲ ಈಗಾಗಲೇ ನಮ್ಮ ಪಾರ್ಟಿಯಿಂದ ಕೆಲಸ ಶುರು ಮಾಡಿದ್ದೀರಿ ನಾವು ಪ್ರಚಾರ ಹೆಚ್ಚು ಇಲ್ಲದೇ ಇದ್ರು ಕೂಡ ಕೆಲಸ ಅಂತೂ ನಾವು ಶುರು ಮಾಡಿದಿರಿ ಗೊತ್ತಿದೆ ಅದು ಭಾಳ ಟಾಸ್ಕ್ ಇರೋದು ಈಗ ವರ್ಣಾದಲ್ಲಾದರೆ ಕಳೆದ ಬಾರಿನೂ ಕೂಡ ನಾವೊಂದು ಐವತ್ತು ಸಾವಿರ ಐವತ್ತು ಐವತ್ತೈದು ಸಾವಿರ ಓಟ್ ತೊಗೊಂಡಿದಿರಿ ವರ್ಣದಲ್ಲಿ ಆದರೆ ಕನಕ್ಪುರದಲ್ಲಿ ಏನೂ ಇಲ್ಲ ನಮ್ದು ಝೀರೋ ಸೊ ಝೀರೋ ಇಂದ ಇವಾಗ ಶುರು ಮಾಡಬೇಕು ಅದರಿಂದ ಇಂಟರ್ನಲ್ ಸಭೆಗಳನ್ನು ನಾವು ಈಗಾಗಲೇ ಮಾಡಿದಿರಿ ನಾಮಿನೇಷನ್ ಆಗುವಂತ ಸಂದರ್ಭದಲ್ಲಿ ಹೆಚ್ಚು ಜನ ಸೇರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಮೊದಲು ಫಸ್ಟ್ ಫಸ್ಟ್ ಟಾಸ್ಕ್ ಇರೋದು ನಾಮಿನೇಷನ್ ಮಾಡುವ ಸಂದರ್ಭದಲ್ಲಿ ಜನ ಸೇರಬೇಕು ಕಾರ್ಯಕರ್ತರು ಬರಬೇಕು ನಾಮಿನೇಷನ್ ಒಳ್ಳೆ ರೀತಿ ಆಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಈ ರೀತಿ ಸಭೆ ಮಾಡ್ತಾರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗವನ್ನು ಬಿಜೆಪಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದರಲ್ಲೂ ಕೂಡ ರಾಮನಗರದಲ್ಲಿ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಂತ ಇತ್ತು ಈಗ ತಾವು ಸ್ಪರ್ಧೆ ಮಾಡೋದ್ರಿಂದ ಟ್ರಯಾಂಗಲ್ ಫೈಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನ್ಯಾಚುರಲಿ ಎಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಮಂಡ್ಯ ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಭಾಳ ಅಲ್ಲಿ ಥರ್ಡ್ ಪ್ಲೇಸಲ್ಲಿ ಇದ್ದೀವಿ ನಾವು ಈಗ ಎಲ್ಲ ಕೂಡ ಟ್ರಯಾಂಗುಲರ್ ಫೈಟ್ ಬಂದ್ಬಿಟ್ಟಿದೆ ಈಗಾಗಲೇ ಸೊ ಆ ದೃಷ್ಟಿಯಿಂದ ಹಳೆ ಮೈಸೂರು ಭಾಗದಲ್ಲಿ ಸರಿ ಒಳ್ಳೆ ಫೈಟ್ ಆಗ್ತೈತೆ ಬಿ ಜೆ ಪಿ ಮತ್ತು ಗೆಲ್ಲುವಂಥ ಒಂದು ವಾತಾವರಣನೂ ಕೂಡ ಕೆಲವಾರು ಕ್ಷೇತ್ರಗಳಲ್ಲಿ ಇದೆ ಅನ್ನೋದು ಬಹಳ ಸಂತೋಷದ ವಿಚಾರ ರಾಜ್ಯ ರಾಜಕೀಯದ ವಿಚಾರವನ್ನ ಮಾತಾಡಿದಾರೆ ಸರ್ ಜಗದೀಶ್ ಶೆಟ್ಟರ್ ಬಿಜೆಪಿ ತೊರೆಯೋದಾಗಿ ಘೋಷಣೆ ಮಾಡಿದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಆದಂತವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಯಾವ ಸಂದೇಶ ಹೋಗುತ್ತೆ ಅಂತ ಮತ್ತು ರಾಜ್ಯ ಬಿಜೆಪಿ ಏನಾಗ್ತಾ ಇದೆ ಅಂತ ಅಲ್ಲ ಜಗದೀಶ್ ಶೆಟ್ಟರು ಅವ್ರು ಈಗಾಗಲೇ ಅಪೋಸಿಷನ್ ಲೀಡರ್ ಮಾಡಿದಿರಿ ಅವರಿಗೆ ಬಿಜೆಪಿ ಪಕ್ಷದ ಅಧ್ಯಕ್ಷರು ಮಾಡಿದಿರಿ ಅದೇ ರೀತಿ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿದಿರಿ ಅವರು ತಾಳ್ಮೆಯಿಂದ ಎಲ್ಲವನ್ನ ಕೇಂದ್ರದ ಜೊತೆ ಮಾತಾಡಿ ತಾಳ್ಮೆಯಿಂದ ಇರಬೇಕಾಯ್ತು ಪಕ್ಷದಲ್ಲಿ ಏನೇನು ಪೋಸ್ಟ್ ಇದೆಯೋ ಅಷ್ಟು ಪೋಸ್ಟನ್ನು ನೋಡ್ಬಿಟ್ಟಿದ್ದಾರೆ ಅವರು ಎಲ್ಲ ಪೋಸ್ಟ್ ಮುಗಿದಿದೆ ಅದರಿಂದ ಅವರು ತಾಳ್ಮೆಯಿಂದ ಇದ್ದಿದ್ರೆ ಇನ್ನೂ ಒಳ್ಳೆಯ ಅವಕಾಶಗಳು ಜಗದೀಶ್ ಶೆಟ್ಟರ್ ಅವರಿಗೆ ಸಿಗ್ತಾ ಇತ್ತು ಈಗಲೂ ಕಾಲ ಮಿಂಚಿಲ್ಲ ಅವರು ತಾಳ್ಮೆಯನ್ನು ಪ್ರದರ್ಶನ ಮಾಡಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿ ಮುಂದೆ ಇನ್ನೇ ಅವಕಾಶಗಳು ಬರುವಂಥದಕ್ಕೆ ಕಾಯಬೇಕು ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆದಾಗ ಬಂಡಾಯ ಬಂಡಾಯ ಅಂತ ಕಾಂಗ್ರೆಸ್ ನಾಯಕರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ರಿ ಆದ್ರೆ ಈಗ ಬಿಜೆಪಿ ಟಿಕೆಟ್ ಘೋಷಣೆ ಬಳಿಕ ಬಂಡಾಯ ಇಲ್ಲೇ ಹೆಚ್ಚಾಗಿದೆ ಮಗಳಲ್ಲೇ ಕೆಂಡ ಅಂತದ್ದು ಬಿಜೆಪಿಗೆ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಈ ಬಾರಿ ಚುನಾವಣೆ ಬಂಡಾಯದ ಮೂಲಕವಾಗಿ ಬಿಜೆಪಿ ಕಷ್ಟ ಆಗತ್ತಾ ಇಲ್ಲ ಎಲ್ಲ ಪಾರ್ಟಿಯಲ್ಲಿ ಇರೋ ಪ್ರಾಬ್ಲಮ್ ಜೆಡಿಎಸ್ ಅಲ್ಲೂ ಬಂಡಾಯ ಆಗಿತ್ತು ಕಾಂಗ್ರೆಸ್ ಅಲ್ಲೂ ಆಗಿತ್ತು ಅಲ್ಲಿ ಎಲ್ಲೆಲ್ಲಿ ಟಿಕೆಟ್ ಹಂಚಿಕೆ ಆಗ್ತಿತ್ತು ಅಲ್ಲಿ ಹಾಗೆ ಆಗ್ತೈತೆ ನಾರ್ಮಲ್ ಆಮೇಲೆ ಅಂತ ಶಕ್ತಿ ಬಿಜೆಪಿಗೆ ಇದೆ ನಾವು ಮಾಡ್ತಿರೋದನ್ನ ಯಾವ್ದೋ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ ನಮ್ದು ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲದೆ ಇರೋದ್ರಿಂದ ನಮ್ಗೆ ಆತರ ಚಾಲೆಂಜಸ್ ಕಡಿಮೆ ಕಡಿಮೆ ಚಾಲೆಂಜಸ್ ಈ ಬಾರಿ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಹೊಸ ಮಾಡೆಲ್ನ ತರಬೇಕು ಅಂತ ಅಂದ್ಕೊಂಡಿದ್ರು ಹೊಸ ಮುಖಗಳಿಗೆ ಮನೆ ಆಗ್ತಾ ಇದ್ರೆ ಈ ಮೂಲಕವಾಗಿ ಎಲ್ಲೊಂದ್ ಕಡೆ ಹಳೆ ನಾಯಕರಿಗೆ ಅಗೌರವ ತೋರಿಸ್ತಾ ಇದಾರೆ ಸದ್ಯ ಸ್ಥಾನಮಾನ ಕೊಡ್ತಾ ಇಲ್ಲ ಅಂತದು ಅನೇಕರ ಆರೋಪ ತಾವು ತಾವೇನಪ್ತೀರಾ ಇಲ್ಲ ಆತರದ್ದೇನೂ ಇಲ್ಲ ಹೊಸಬರು ತಂದಿರೋದು ಸುಮಾರು ಅರವತ್ತು ಜನ ಅಷ್ಟೇ ಇನ್ನು ಉಳ್ದವರಲ್ಲ ಸುಮಾರು ನೂರ ಅರವತ್ತು ನೂರ ಎಪ್ಪತ್ತು ಜನ ಹಳಬರೇ ಇದಾರೆ ಹಳೆಬೇರು ಹೊಸ ವಸತಿಗರು ಅಷ್ಟೇ ಇದೆ ಆ ತರದ್ದೇನು ದೊಡ್ಡ ಬದಲಾವಣೆ ಹಳಬರ್ನೆಲ್ಲ ತೆಗೆದೇ ಇರಲಿಲ್ಲ ಹಳಬರು ಬೇಕಾದಷ್ಟು ಜನ ಇದ್ದಾರೆ ಅದರಿಂದ ಹಳೆಬೇರು ಹೊಸ ಚಿಗರು ಕೊನೆ ಪ್ರಶ್ನೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಈ ಇವತ್ತಿನ ಟ್ರೆಂಡ್ ಪ್ರಕಾರ ಜನರ ದಿಕ್ಸೂಚಿ ಯಾವ ಕಡೆ ಇದೆ ಅನ್ಸುತ್ತೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಈಗ ಬಿಜೆಪಿನೇ ಅಧಿಕಾರಕ್ಕೆ ಬರೋದು ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ಜನರ ಅಭಿಪ್ರಾಯ ಮುಖ್ಯವಾಗಿ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿ ಆದ್ಮೇಲೆ ನಡೆದಂತ ಎಲ್ಲ ಚುನಾವಣೆಗಳು ಆಲ್ಮೋಸ್ಟ್ ಆಲ್ ಬಿಜೆಪಿನ ಗೆದ್ದಿದೆ ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಈಗ ಎಲ್ಲಾ ಕಡೆ ಅವರ ಸರ್ಕಾರವನ್ನ ಕಳ್ಕೊಂತಾ ಇದೆ ಆ ದೃಷ್ಟಿಯಿಂದ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅನ್ನೋ ವಿಶ್ವಾಸ ನನಗಿದೆ ಆ ತಯಾರಿಯನ್ನ ನಾವೆಲ್ಲರೂ ಕೂಡ ನಾವು ಇದ್ದೀವಿ ಇದಿಷ್ಟು ಕಂದಾಯ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಲ್ಲೇಶ್ ವಿಸ್ತಾರ ನ್ಯೂಸ್ ಬೆಂಗಳೂರು विस्तारा نیوز نکھر جنપરા